ಈ ಕಾರ್ಮಿಕ ಅದಾಲತ್ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ರಿ. ಈಗ ಕಾರ್ಮಿಕ ಅದಾಲತ್ ಬಗ್ಗೆ ಅಂತ ಹೇಳೋದಾದರೆ, ಈಗ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 1ನೇ ತಾರೀಕಿನಿಂದ 5ನೇ ತಾರೀಕೊಳಗೆ ನಮ್ಮ ಬಿಜಾಪುರದಲ್ಲಿ 1ನಿಂದ 5ನೇ ತಾರೀಕು ಮತ್ತು ಅಪ್ ಟು 15ನೇ ತಾರೀಕು 15 ಸೆಪ್ಟೆಂಬರ್ ತನಕ ಯಾವುದೇ ಕಾರ್ಮಿಕರು ತಮ್ಮ ಏನು ತೊಂದರೆಯಿಂದ ಕಾರ್ಮಿಕ ಇಲಾಖೆಯಿಂದ ಅವರಿಗೆ ಯಾವುದೇ ಎಜುಕೇಷನ್ನು ಅಥವಾ ಮ್ಯಾರೇಜು ಮದುವೆದು ಧನ ಸಹಾಯ ಮತ್ತು ಅವರ ಹೆರಿಗೆ ಬತ್ತಿ ಮತ್ತು ಪೆನ್ಷನ್ನು ಅಥವಾ ಇನ್ನಿತರ ಯಾವುದೇ ಅರ್ಜಿಗಳು ಅವರು ನಮ್ಮ ಕಾರ್ಮಿಕ ಇಲಾಖೆಗೆ ಹಾಕಿದ್ದರೆ ಅವ್ರದ್ದು ಯಾವುದೇ ಇದು ಆಗಿದ್ದಿಲ್ಲ, ದುಡ್ಡು ಅವರ ಅಕೌಂಟಿಗೆ ಜಮಾ ಆಗಿದ್ದಿಲ್ಲ ಅಂದರೆ ನಮ್ಮ ಇಲಾಖೆಗೆ ಬಂದು 1ರಿಂದ 5ನೇ ತಾರೀಕು ಒಳಗಾಗಿ ತಮ್ಮ ಏನು ದಾಖಲೆಗಳನ್ನು ಸರಿಯಾದ ದಾಖಲೆಗಳನ್ನು ನಮ್ಮ ಕಚೇರಿಗೆ ಬಂದು ಕೊಟ್ಟು ಅವರ ತೊಂದರೆಗಳನ್ನು ಬಗೆಹರಿಸಿಕೊಳ್ಬೇಕಂತ ನಮ್ಮ ಈಗ ಬೆಂಗಳೂರಿನಿಂದನೇ ಈಗ ನಮ್ಮ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ಮಂತ್ರಿಗಳು ಈಗಾಗಲೇ 16/8/2021 ತನಕ 1 ತಿಂಗಳ ಪೂರ್ತಿ ಕಾರ್ಮಿಕ ಅದಾಲತ್ ಮಾಡಬೇಕಂತ ಘೋಷಣೆ ಮಾಡಿದ್ದಾರೆ. ಅದರ ಪ್ರಕಾರ ನಮ್ಮ ಈಗ ಬಿಜಾಪುರದಲ್ಲಿ ಈಗಾಗಲೇ ನಾವು ಕನಿಷ್ಠ ಕೆಲವೊಂದು ಅರ್ಜಿಗಳನ್ನು ನಾವೀಗ ಕನಿಷ್ಠ ಒಂದು 250 ಅರ್ಜಿಗಳನ್ನು ಈಗಾಗಲೇ ನಾವು ಕಾರ್ಮಿಕ ಅದಾಲತದಲ್ಲಿ ನಾವು ಈಗ ಬಗೆಹರಿಸಿಕೊಟ್ಟು ಇದು ಮಾಡಿದ್ದೆವು. ಅದರಂಗೆ ಈಗ ಪ್ರತಿದಿನ ಯಾರಾದರೂ ತಮ್ಮ ಕಾರ್ಮಿಕ ಇಲಾಖೆ ಸಂಬಂಧಪಟ್ಟಂತೆ ಯಾವುದೇ ಕ್ಲೇಮ್ಸು ಅಥವಾ ಇನ್ನಿತರ ಯಾವುದೇ ಮಾಹಿತಿಗಳನ್ನು ಕೇಳಿಕೊಳ್ಳಬೇಕಾದರೂ ಸದ್ಯಕ್ಕೆ ನಮ್ಮ ಕಾರ್ಮಿಕ ಇಲಾಖೆಗೆ ಬಂದು ತಮ್ಮ ಅನಿಸಿಕೆಗಳು ಮತ್ತು ತಮ್ಮ ಯಾವುದೇ ತೊಂದರೆಗಳಿದ್ದರೆ ನಮ್ಮಲ್ಲಿ ದಾಖಲೆ ಮಾಡಿ ಅದರ ಸದುಪಯೋಗ ಪಡಿಸಿಕೊಳ್ಬೇಕಂತ ನಾನು ಕಾರ್ಮಿಕ ಯೂನಿಯನ್ಗಳಿಗೆ ಮತ್ತು ಕಾರ್ಮಿಕ ಪ್ರತಿನಿಧಿಗಳಿಗೆ ಮತ್ತು ಇನ್ನಿತರ ಕಾರ್ಮಿಕ ಬಂಧುಗಳಿಗೆ ಎಲ್ಲರಿಗೆ ನಾನು ಅವರಿಗೆ ಈ ಕಾರ್ಮಿಕ ಅದಾಲತದ ಸದುಪಯೋಗ ಪಡಿಸಿಕೊಳ್ಳಬೇಕಂತ ತಮ್ಮಲ್ಲಿ ನಾನು ವಿನಂತಿಯಿಂದ ಕೇಳಿಕೊಳ್ತೇನೆ.